ಕರ್ನಾಟಕ ಸರ್ಕಾರದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತ ಹಿರಿಯ ನಾಗರಿಕರಿಗೆ ಹಲವು ಕ್ರೀಡೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಹಾಗೂ ಮಹಾಲಕ್ಷ್ಮಿ ರುದ್ರಾಶ್ರಮದ ವತಿಯಿಂದ ಕ್ರೀಡೆಯಲ್ಲಿ ಭಾಗವಹಿಸಿದ ಸುಮಾರು 1000ಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿದರು. ಕ್ರೀಡೆಯಲ್ಲಿ ಭಾಗವಹಿಸಿದ ಹಿರಿಯ ನಾಗರಿಕರು ಮಾತನಾಡಿ, ಇಲಾಖೆಯು ಏರ್ಪಡಿಸಿದ ಈ ಕಾರ್ಯಕ್ರಮ ಹಾಗೂ ಊಟದ ವ್ಯವಸ್ಥೆ ಏರ್ಪಡಿಸಿದವರಿಗೂ ಧನ್ಯವಾದ ಹೇಳಿದರು. 60ರಿಂದ 70 ಮಹಿಳೆಯರ ಯುದ್ಧ ರಂಗಕ್ಕೆ ನೀನು ಈ ಸಲ ಈ ಬಾರಿ ನೀನು ಉಳಿಯೋದಿಲ್ಲ, ನೆನಪಿಟ್ಟುಕೋ. ಹೇ ಹೇಳಿಯಾದ ವಾಲಿಯೇ, ಬಾರಲೋ ಬಾರಲೋ ಹೇಳಿ ಕಲ್ಯಾಣಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲೆ ವತಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ಈ ದಿನ ನಾವು ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತ ಹಿರಿಯ ನಾಗರಿಕರಿಗೆ ವಿಶೇಷವಾಗಿ ಕ್ರೀಡಾ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಲಾಗಿರುತ್ತೆ. ಸರ್ಕಾರಿ ಬಾಲಕರ ಬಾಲಮಂದಿರ ಬೆಂಗಳೂರು ಸಾಮಾಜಿಕ ಸುಧಾರಣಾ ಸಂಸ್ಥೆಗಳ ಸಂಕೀರ್ಣದಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 500ರಿಂದ 600 ಜನ ಇಲ್ಲಿ ಭಾಗವಹಿಸಿದ್ರು. ಅದೇ ರೀತಿ ಎಲ್ಲ ರೀತಿಯ ಒಂದು ಕ್ರೀಡಾ ಸ್ಪರ್ಧೆಗಳೆಲ್ಲ ಭಾಗವಹಿಸಿ ಕ್ರೀಡಾ ಸ್ಪರ್ಧೆಗಳು ಅಂತಂದರೆ ಬಿರುಸಿನ ನಡಿಗೆ, ಮ್ಯೂಸಿಕಲ್ ಚೇರ್, ಪಾಸಿಂಗ್ ದ ಬಾಲ್, ಬಾಲಿಂದ ಬಕೆಟ್, ಹಾಗೆ ರೀತಿ ಕಲಾ ಸಂಸ್ಕೃತಿ ಬಗ್ಗೆ ಸಂಸ್ಕೃತಿಯ ಸ್ಪರ್ಧೆಗಳಾದಂಥ ಗಾಯನ ಮತ್ತು ಏಕಪಾತ್ರಾಭಿನಯ ಸ್ಪರ್ಧೆಗಳು ಸಹ ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಗಳಲ್ಲಿ ವಿಜೇತರಾದಂಥವರಿಗೆ 1ನೇ ಮತ್ತು 2ನೇ ಮತ್ತು 3ನೇ ಬಹುಮಾನಗಳನ್ನು ಪಾರಿತೋಷಗಳ ಮತ್ತು ಪ್ರಶಸ್ತಿ ಪತ್ರಗಳ ಮೂಲಕ ಕೊಟ್ಟು ಸನ್ಮಾನಿಸಲಾಗ್ತದೆ. ಹಾಗೆ ಬಿರುಸಿನ ನಡಿಗೆ ಮತ್ತು ಮ್ಯೂಸಿಕಲ್ ಚೇರ್ನಲ್ಲಿ ಪ್ರಥಮ ಸ್ಥಾನ ಪಡೆದಂಥವರು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಸಹ ಕಳಿಸಿಕೊಡಲಾಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರ ಸೇವಾ ಸಂಸ್ಥೆಗಳು ತುಂಬ ಆಸಕ್ತಿಯಿಂದ ಹಾಗೂ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಾಗೆ ನಮ್ಮ ಇಲಾಖೆಯಿಂದ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ವತಿಯಿಂದ ನಮ್ಮ ಮಾನ್ಯ ಜಂಟಿ ನಿರ್ದೇಶಕ ನಟರಾಜ್ ಸರ್ ಅವರು ಬಂದಿದ್ದರು. ನಮ್ಮ ನಿರ್ದೇಶಕರು ಬರಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಅವರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ನಮ್ಮ ಜಿಲ್ಲಾ ಉಪನಿರ್ದೇಶಕರಾದಂಥ ಮಹಿಳಾ ಮತ್ತು ಮಕ್ಕಳ ಉಪನಿರ್ದೇಶಕರಾದಂಥ ಸಿದ್ದರಾಮಣ್ಣ ಅವರು ಸಹ ಭಾಗವಹಿಸಿದ್ದರು. ಕಾರ್ಯಕ್ರಮ ಯಶಸ್ವಿಯಾಗಿತ್ತು. ಇಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಯ ಈ ಒಂದು ಬಾಲಕರ ಬಾಲಮಂದಿರ, ಬಾಲಕಿಯರ ಬಾಲಮಂದಿರ, ಬುದ್ಧಿಮಾಂದ್ಯ ಬಾಲಕರ ಬಾಲಮಂದಿರ, ಹಾಗೆ ನಮ್ಮ ಮೆಂಟಲಿ ರಿಟೈರ್ಡ್ ವುಮೆನ್ ಹೋಮ್ನವರು, ಎಲ್ಲ ಸೂಪರಿಂಟೆಂಡೆಂಟ್ಗಳ ಅಧೀಕ್ಷಕರು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ. ಅವರಿಗೂ ಸಹ ವಂದನೆಗಳು. ಕಾರ್ಯದರ್ಶಿಯಾಗಿ ನಾನು ಈ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷ 18 ವರ್ಷದಿಂದ ಈ ಇಲ್ಲಿ ನೆರೆದಿರುವಂಥ ಎಲ್ಲ 800 ಸಾವಿರ ಜನ ಪ್ರತಿ ವರ್ಷದ ಊಟದ ವ್ಯವಸ್ಥೆಯನ್ನು ನಾನು ಹಿರಿಯ ನಾಗರಿಕ ಹಮ್ಮಿಕೊಂಡಿರುತ್ತೇನೆ. ಒಂದು ಸೀನಿಯರ್ ಸಿಟಿಸನ್ಗೆ ಒಳ್ಳೆ ರೀತಿಯಲ್ಲಿ ಭಾಗವಹಿಸಿ ಎಲ್ಲರೂ ಆಟಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಯಿಂದ, ನಮ್ಮದು JMJ ಜನಮೇಜಯ ಚಾರಿಟಬಲ್ ಟ್ರಸ್ಟಿಂದ, ನಮ್ಮ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಗೋವಿಂದರಾಜ್ ಸರು ತುಂಬಾನೇ ಪ್ರೋತ್ಸಾಹ ಮಾಡಿ ಎಲ್ರಿಗೂ ಒಳ್ಳೆ ಊಟನ ಕೊಟ್ಟಿದ್ದಾರೆ. ಸುಮಾರು 700-800 ಜನಕ್ಕೆ ಊಟ ಅನ್ನದಾತರು ಇವರು ತುಂಬಾ ಚೆನ್ನಾಗಿ ಊಟ ನಡೆಸಿ ಎಲ್ರಿಗೂ ಕೊಟ್ಟಿದ್ದಾರೆ. ನಾನು ಉಮಾದೇವಿ ಅಂತ, ನಿವೃತ್ತ ಅಧೀಕ್ಷಕಿ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ದೇಶನ ಅರಮನೆ ಬೆಂಗಳೂರಿಂದ. ಇವರೆಲ್ಲರಿಗೂ ನಮ್ಮ ಅನ್ನದಾತ ವಂದನೆ. ಸರ್ಕಾರಕ್ಕೆ ಈ ಇಲಾಖೆಯ ಏನು ಹೇಳಿಕೆ ಇಷ್ಟಪಡ್ತೀರಾ? ಸರ್ಕಾರಕ್ಕೆ
ಸಿದ್ದರಾಮಯ್ಯ ಅವರ ಸರ್ಕಾರದಿಂದ ಈ ಒಂದು ಉತ್ತಮವಾದ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಮತ್ತೆ ಅವರುಗಳು ಬಂದಿದ್ರೆ, ಯಾರಾದ್ರೂ ಅಟ್ಲೀಸ್ಟ್ ಡೆಪ್ಯೂಟಿ ಸಿ ಎಂ ಆದ್ರೂ ಬಂದಿದ್ರೆ